ನಮಸ್ಕಾರ ವಿದ್ಯಾರ್ಥಿಗಳು ಹಾಗೂ ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕರೇ, ಇವತ್ತಿನ ಅವಧಿಯಲ್ಲಿ 10ನೇ ತರಗತಿಯ ವಾಲಿಬಾಲ್ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ವಾಲಿಬಾಲ್ ಆಟದಲ್ಲಿ ಆಟಗಾರರಿಗೆ ಇರತಕ್ಕಂಥ ಗುಣಲಕ್ಷಣಗಳು ಹಾಗೂ ತಂತ್ರಗಳು ಹಾಗೂ ಪಂದ್ಯಾವಳಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ 10ನೇ ತರಗತಿಯಲ್ಲಿ ವಾಲಿಬಾಲ್ ಆಟದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸಾಧನೆಗೈದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇಲ್ಲಿ ಎಂ ಶ್ಯಾಮ್ ಸುಂದರ್ ರಾವ್, ಎ ರಮಣ ರಾವ್, ಜಿಮ್ಮಿ ಜಾರ್ಜ್, ಜೆ ಇ ಶ್ರೀಧರನ್, ಚಾರ್ಲ್ಸ್ ಕಿರಲಿ, ಎಮಿಲ್ಕಾ ರುಯಿಜ್, ಇಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಆಟಗಾರರ ಪರಿಚಯವನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಎಂ ಶ್ಯಾಮ್ ಸುಂದರ ರಾವ್, ಇವರು ಭಾರತ ದೇಶದ ತಂಡದ ಪರವಾಗಿ ಹಲವಾರು ಪಂದ್ಯಾವಳಿಗಳನ್ನು ಆಡಿದ ಆಟಗಾರ. ಇವರು ಅಷ್ಟೇ ಅಲ್ಲದೆ ಭಾರತ ತಂಡವನ್ನ ತರಬೇತುಗೊಳಿಸಿರ್ತಕ್ಕಂತ ತರಬೇತುದಾರರು ಕೂಡ ಹೌದು. ಇವರು ಆಂಧ್ರಪ್ರದೇಶದಲ್ಲಿ ಜನಿಸಿದರು. 1970ರ ದಶಕದಲ್ಲಿ ಹಲವಾರು ಬಾರಿ ಭಾರತ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ. ಇವರ ಕ್ರೀಡಾ ಸಾಧನೆಗೆ ಭಾರತ ಸರ್ಕಾರ 1974ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೂ ತರಬೇತಿಯ ಸಾಧನೆಗೆ 1995ರಲ್ಲಿ ಭಾರತ ಸರ್ಕಾರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ವಿದ್ಯಾರ್ಥಿಗಳೇ, ಇನ್ನ ಎ ರಮಣಾರಾವ್, ಇವರು ಕೂಡ ಭಾರತ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಮಾಡಿದ ಕ್ರೀಡಾಪಟು. ಇವರು 1-7 ಅಂದ್ರೆ 1 ಜುಲೈ 1945ರಲ್ಲಿ ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಜನಿಸುತ್ತಾರೆ. ಇವರು 1970ರ ದಶಕದಲ್ಲಿ ಇವರು ಕೂಡ ಹಲವಾರು ಪಂದ್ಯಾವಳಿಗಳನ್ನ ಭಾರತ ದೇಶದ ಪರವಾಗಿ ಆಡಿರ್ತಕ್ಕಂಥದ್ದು, ಅಂದ್ರೆ ಭಾರತ ದೇಶ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂಥದ್ದು. ಇವರ ಕ್ರೀಡಾ ಸಾಧನೆಗೆ ಭಾರತ ಸರ್ಕಾರ 1978ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೂ ಇವರು ಕೂಡ ಭಾರತ ತಂಡವನ್ನ ತರಬೇತಿಗೊಳಿಸಿರ್ತಕ್ಕಂಥ ತರಬೇತುದಾರರು ಕೂಡ ಹೌದು. ಇವರ ತರಬೇತಿ ಸಾಧನೆಗೆ ಭಾರತ ಸರ್ಕಾರ 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ವಿದ್ಯಾರ್ಥಿಗಳೇ, ಜಿಮ್ಮಿ ಜಾರ್ಜ್ ಕೂಡ ಹಲವಾರು ಪಂದ್ಯಾವಳಿಗಳನ್ನ ಭಾರತ ತಂಡದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಆಟಗಾರರು. ಜಿಮ್ಮಿ ಜಾರ್ಜ್ ಇವರು 8 ಮಾರ್ಚ್ 1955ರಲ್ಲಿ ಕೇರಳದ ಕಣ್ಣೂರಿನಲ್ಲಿ ಜನಿಸುತ್ತಾರೆ. ಇವರು ಹಲವಾರು ಬಾರಿ ಭಾರತ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ. ಇವರ ಅತ್ಯುತ್ತಮ ಆಟಗಾರರಲ್ಲಿ ಇವರು ಕೂಡ ಒಬ್ಬರು. ಇವರು ಭಾರತ ದೇಶದ ಪರವಾಗಿ ಅಷ್ಟೇ ಆಡದೆ ಇವರು ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿಯೂ ಕೂಡ ಹಲವಾರು ಪಂದ್ಯಾವಳಿಗಳನ್ನ ಆಡಿರ್ತಕ್ಕಂಥದ್ದು. ಇವರು ಇಟಲಿಯಲ್ಲಿ 1987ರಲ್ಲಿ ಕಾರು ಅಪಘಾತದಲ್ಲಿ ನಿಧನರಾಗುತ್ತಾರೆ. ವಿದ್ಯಾರ್ಥಿಗಳೇ, ಜೈ ಶ್ರೀಧರನ್ ಅಂತಕ್ಕಂಥವ್ರು, ಇವರು ಕೂಡ ಅತ್ಯುತ್ತಮ ವಾಲಿಬಾಲ್ ಆಟಗಾರರು, ಹಲವಾರು ಬಾರಿ ಭಾರತ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂಥ ಆಟಗಾರರು ಹಾಗೂ ಭಾರತ ತಂಡವನ್ನ ತರಬೇತುಗೊಳಿಸಿರ್ತಕ್ಕಂಥ ತರಬೇತುದಾರರು ಕೂಡ ಹೌದು. ಜೈ ಶ್ರೀಧರನ್ ಇವರು 14 ಜನವರಿ 1954ರಲ್ಲಿ ತಮಿಳುನಾಡಿನಲ್ಲಿ ಜನಿಸುತ್ತಾರೆ. ಇವರು ಹಲವಾರು ಬಾರಿ ಭಾರತ ತಂಡವನ್ನ ಪ್ರತಿನಿಧಿಸಿ ಭಾರತದ ಅತ್ಯುತ್ತಮ ಸೆಟ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಭಾರತದ ವಿವಿಧ ವಯೋಮಾನದ ತಂಡಗಳನ್ನು ತರಬೇತು ಕೂಡ ಗೊಳಿಸುವ ಜವಾಬ್ದಾರಿ ಕೂಡ ಹೊಂದಿದ್ದರು. ಇವರ ಕ್ರೀಡಾ ಸಾಧನೆಗೆ ಭಾರತ ಸರ್ಕಾರ 1982ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೂ ಕ್ರೀಡಾ ತರಬೇತಿಯ ಸಾಧನೆಗೆ 2008ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ನೀಡಿ ಭಾರತ ಸರ್ಕಾರ ಗೌರವಿಸಿದೆ. ವಿದ್ಯಾರ್ಥಿಗಳೇ, ಇನ್ನು ಚಾರ್ಲ್ಸ್ ಕಿರಲಿ ಅಂತಕ್ಕಂಥವ್ರು, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪಂದ್ಯಾವಳಿಗಳನ್ನಾಡಿ ಹೆಸರು ಮಾಡಿರ್ತಕ್ಕಂಥ ಅಮೆರಿಕ ದೇಶದ ಆಟಗಾರರು. ಚಾರ್ಲ್ಸ್ ಕಿರಲಿ 3 ಡಿಸೆಂಬರ್ 1960ರಲ್ಲಿ ಅಮೆರಿಕದ ಮಿಚಿಗನ್ನಲ್ಲಿ ಜನಿಸುತ್ತಾರೆ. ವಾಲಿಬಾಲ್ ಆಟದಲ್ಲಿ ಪ್ರಖ್ಯಾತಿ ಪಡೆದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದ್ದು ಕರ್ಚ್ ಎಂಬ ಅಡ್ಡ ಹೆಸರಿನಿಂದ ಇವರನ್ನ ಕರೆಯಲ್ಪಡುತ್ತಾರೆ. 20ನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರರಾದ ಚಾರ್ಲ್ಸ್ ಕಿರಲಿ
ಅಮೆರಿಕ ತಂಡದಲ್ಲಿ ಆಡಿದ್ದು ಹಲವಾರು ಪದಕ ಮತ್ತು ಬಹುಮಾನಗಳನ್ನು ಗಳಿಸಿದ್ದಾರೆ. 1984 ಮತ್ತು 1988 ಒಲಿಂಪಿಕ್ ಪಂದ್ಯಾವಳಿಗಳಲ್ಲಿ ಚಿನ್ನದ ಪದಕವನ್ನ ಅಮೆರಿಕ ದೇಶಕ್ಕೆ ಗಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, 1985 ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಟೈಟಲ್ ಅನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ. 1986 ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ ಟೈಟಲ್ ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, 1996 ಬೀಚ್ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನು ಗಳಿಸಿರ್ತಕ್ಕಂಥ ಆಟಗಾರರಿವರು. ಹೀಗೆ ಸಮಗ್ರ ಕೌಶಲ್ಯದೊಂದಿಗೆ ಹಲವಾರು ಬಿರುದುಗಳನ್ನು ಪಡೆದು ವಿಶ್ವದ ಶ್ರೇಷ್ಠ ವಾಲಿಬಾಲ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ವಿದ್ಯಾರ್ಥಿಗಳೇ, ಇನ್ನ ಎಮಿಲ್ಕಾ ರುಯಿಜ್ ಅಂತಕ್ಕಂಥವ್ರು, ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟದ ಸಾಧನೆಗೈದ ಆಟಗಾರ್ತಿ, 20ನೇ ಶತಮಾನದ ವಿಶ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರ್ತಿ ಎಂದು ಹೊರಹೊಮ್ಮಿದ್ದಾರೆ. ವಿದ್ಯಾರ್ಥಿಗಳು, 8/5/1979 ಅಂದ್ರೆ 8 May 1979 ಕ್ಯೂಬಾ ದೇಶದಲ್ಲಿ ಜನಿಸುತ್ತಾರೆ. ಇವರು ತಮ್ಮ ದೇಶಕ್ಕೆ ವಿಶ್ವ ದರ್ಜೆಯ ಸ್ಥಾನವನ್ನ ತಂದುಕೊಟ್ಟ ಕೀರ್ತಿ ಇವರದಾಗಿದೆ. ವಿದ್ಯಾರ್ಥಿಗಳೇ, 1992, 1996 ಮತ್ತು 2000 ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. 1994 ಬ್ರೆಜಿಲ್ ನಲ್ಲಿ ನಡೆದ ವಿಶ್ವ ಚಾಂಪಿಯನ್ ಟೈಟಲ್ ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು, 1995, 1998 ಹಾಗೂ 1999 ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಚಾಂಪಿಯನ್ಶಿಪ್ ನಲ್ಲಿ ಕೂಡ ವಿಶ್ವ ಟೈಟಲ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ಹೀಗೆ ಅನೇಕ ಸಾಧನೆಯೊಂದಿಗೆ ತನ್ನ ಕೀರ್ತಿ ಶಿಖರವನ್ನೇರಿ ವಿಶ್ವದ ಖ್ಯಾತ ಮಟ್ಟಕ್ಕೆ ಏರಿದ್ದಾರೆ. ವಿದ್ಯಾರ್ಥಿಗಳೇ, ಇವರು ವಿಶ್ವದ ಖ್ಯಾತ ವಾಲಿಬಾಲ್ ಆಟಗಾರ ಎಂದು ಇವರು ಹೊರಹೊಮ್ಮಿದ್ದಾರೆ. ಇಷ್ಟು 10ನೇ ತರಗತಿಯಲ್ಲಿ ಬರ್ತಕ್ಕಂಥ ವಾಲಿಬಾಲ್ ಆಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದ ಆಟಗಾರರ ಪರಿಚಯ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.